ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ನೋಡಿದಲ್ಲಿ ಪಿ ಯು ಸಿ ಫಲಿತಾಂಶದ ಬಗ್ಗೆ ಒಂದು ಮಾಹಿತಿ ಬಂದಿದೆ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಪಿ ಯು ಸಿ ಫಲಿತಾಂಶ ವಿಳಂಬ ಆಗ್ತಿದೆ ಅದಕ್ಕೆ ಯಾಕೆ ಗೊತ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಎಜುಕೇಷನ್ ಅಪ್ಡೇಟ್ಸ್ಗಳು ಕೂಡ ಡೈಲಿ ಕೂಡ ಬರ್ತಾಗ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ನಂತರ ವಿದ್ಯಾರ್ಥಿಗಳೇ ಮೇನ್ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಫಲಿತಾಂಶವನ್ನು ಬಂದ್ಬಿಟ್ಟು ಜೂನ್ ಮೂರನೇ ವಾರ ಬರುತ್ತೆ ಅಂತ ಮಾನ್ಯ ಶಿಕ್ಷಣ ಸಚಿವರು ಕೂಡ ಘೋಷಣೆ ಮಾಡಿದರು ಈಗ ಶೀಘ್ರದಲ್ಲೇ ಪಿ ಯು ಬೋರ್ಡ್ ಅವರು ಕೂಡ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮದು ಪಿ ಯು ಸಿ ಮೌಲ್ಯಮಾಪನ ಬಂದ್ಬಿಟ್ಟು ಶೇಕಡ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಕೂಡ ಆಗಬೇಕಾಗುತ್ತೆ ಅದಕ್ಕೆ ಕನಿಷ್ಠ ಹತ್ತು ದಿನ ಕೂಡ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಟೈಮ್ ಮಾಡ್ಕೊಂಡು ಹೋದರೆ ಜೂನ್ ಹದಿನೈದು ಮಟ್ಟಿಗೆ ಜೂನ್ ಹದಿನೈದರ ಮಟ್ಟಿಗೆ ನಿಮಗೆ ಪರಿ ಮೌಲ್ಯಮಾಪನ ಕೂಡ ಮುಗಿ ಮುಗಿಬೋದು ಮೌಲ್ಯಮಾಪನ ಮುಗಿದ ನಂತರ ಅಟ್ಲೀಸ್ಟ್ ಟೆನ್ ಡೇಸ್ ಕನಿಷ್ಠ ಅದೇನಾದರೂ ನಿಮಗೆ ಮೌಲ್ಯಮಾಪನ ಮುಗಿದ ನಂತರ ಕನಿಷ್ಠ ಟೆನ್ ಡೇಸ್ ಟೈಮ್ ಬೇಕಾಗುತ್ತೆ ಮೌಲ್ಯಮಾಪನ ಮುಗಿದ ನಂತರ ಏನು ಮಾಡ್ತಾರೆ ಅಂದರೆ ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ಗಳಿರ್ತವೆ ಎಡಿಟಿಂಗ್ ಎಡಿಟಿಂಗ್ ಅಪ್ಡೇಟಿಂಗ್ ಮಾಡೋದು ಅವನ್ನೆಲ್ಲ ಬೋರ್ಡು ತಾಂತ್ರಿಕ ದೋಷ ಇದ್ದರೆ ಅವನ್ನೆಲ್ಲ ಮಾಡೋ ಸ್ವಲ್ಪ ಟೈಮ್ ಹಿಡಿತದೆ ಆ ಕಾರಣಕ್ಕಾಗಿ ಫಲಿತಾಂಶ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಮಾಹಿತಿ ಬರ್ತಾಯಿದೆ ನಿಮಗೆ ಜೂನ್ ಮೂರನೇ ವಾರ ಅಂತ ಹೇಳಿದರು ಬಟ್ ಜೂನ್ ನಾಲ್ಕನೇ ವಾರ ರಿಸಲ್ಟ್ ಘೋಷಣೆ ಮಾಡ್ತಾರೆ ಜೂನ್ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಬಟ್ ಇನ್ ಕೇಸು ಮತ್ತೆ ಡಿಲೇ ಆದರೆ ಜೂನ್ ಇಪ್ಪತ್ತೆಂಟು ಜೂನ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಆ ಟೈಮಲ್ಲಿ ನಿಮಗೆ ಘೋಷಣೆ ಮಾಡ್ತಾರೆ ಅಂತ ಮಾಹಿತಿ ಬರ್ತದೆ ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಡೈರೆಕ್ಟ್ರು ಹೇಳಿರೋ ಪ್ರಕಾರ ಜೂನ್ ಇಪ್ಪತ್ತನಾಲ್ಕು ಇಪ್ಪತ್ತ್ನಾಲ್ಕಿಗೆ ಬರುತ್ತೆ ಇನ್ ಕೇಸ್ ಜೂನ್ ಇಪ್ಪತ್ತ್ನಾಲ್ಕು ಮಿಸ್ ಆದರೆ ಜೂನ್ ಇಪ್ಪತ್ತೆಂಟಿಗೆ ರಿಸಲ್ಟ್ ಕೂಡ ಬರ್ತದೆ ಅಂಥೇಳಿ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದೇ ಬೇಡ ಜೂನ್ ಕೊನೆಯ ವಾರ ಫಿಕ್ಸ್ ಆಗಿದೆ ಜೂನ್ ಇಪ್ಪತ್ನಾಲ್ಕು ಬರುತ್ತೆ ಇಪ್ಪತ್ತೆಂಟು ಅರ ಬರುತ್ತೆ ಇಲ್ಲ ಆ ಟೈಮಿಗೆ ಆಗೋ ಬಂದೇ ಬರುತ್ತೆ ಒಂದು ಅಧಿಕೃತ ಡೇಟನ್ನು ವ್ಯಾಲ್ಯೂಷನ್ ಮುಗಿದ ನಂತರ ಒಂದು ಅಧಿಕೃತ ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಆಗ ನಿಮಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಇದು ಇವತ್ತಿನ ವೀಡಿಯೋ ಆಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ